ಮಹಾರಾಷ್ಟ್ರ ರಾಜ್ಯ ಗ್ರಾಮ ಪಂಚಾಯತ ಕರ್ಮಚಾರಿ ಯೂನಿಯನ್ ಸೋಲಾಪುರ ಜಿಲ್ಲಾ ಗ್ರಾಮ ಪಂಚಾಯತ ಕರ್ಮಚಾರಿಗಳ ವಿವಿಧ ಬೇಡಿಕೆಗಳಿಗಾಗಿ ಅನಿರ್ದಿಷ್ಟ ಉಪೋಷಣೆ ಹಾಗೂ ಧರಣಿ ಆಂದೋಲನೆಯನ್ನು ಜಿಲ್ಲಾ ಪರಿಷತ್ತದ ಎದುರುಗಡೆ ಕೈಗೊಳ್ಳಲಾಗಿದೆ. ಸೋಲಾಪುರ ಜಿಲ್ಲೆಯಲ್ಲಿ ಇರುವಂತಹ ಗ್ರಾಮ ಪಂಚಾಯತ ಸಿಬ್ಬಂದಿಗಳ ಅಡಚಣೆಗಳ ಬೇಡಿಕೆಗಳು ಕೂಡ ಅವರದ್ದಾಗಿವೆ. ಆಗಸ್ಟ್ 6, 2018 ಅನಿರ್ದಿಷ್ಟ ಧರಣಿ ಆಂದೋಲನೆಯನ್ನು ಕೈಗೊಳ್ಳಲಾಗುವ ಬಗ್ಗೆ ತಿಳಿಸಲಾಗಿದೆ. ಸೋಲಾಪುರ ಜಿಲ್ಲೆಯಲ್ಲಿ 1029 ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಪದಗಳ ಮೇಲೆ ಕಾರ್ಯವನ್ನು ಮಾಡುವಂತಹ ಗ್ರಾಮ ಪಂಚಾಯತ ಸಿಬ್ಬಂದಿಗಳ ಅಡಿ ಅಡಚಣೆ ಹಾಗೂ ಬೇಡಿಕೆಗಳ ಬಗ್ಗೆ ಜಿಲ್ಲಾ ಪರಿಷತ್ ಹಾಗೂ ಪಂಚಾಯತ ಸಮಿತಿಯ ಕಡೆಗೆ ಮೇಲಿಂದ ಮೇಲೆ ಪ್ರಯತ್ನ ಮಾಡಿದರೂ ಕೂಡ ಸರಕಾರವು ತೆಗೆದುಕೊಂಡ ನಿರ್ಣಯದ ಪ್ರಭಾವವನ್ನು ಸ್ಥಾನಿಕ ಮಟ್ಟದ ಮೇಲೆ ಪ್ರಭಾವ ರೀತಿಯಲ್ಲಿ ಕಾರ್ಯಗತಗೊಳಿಸುತ್ತಿಲ್ಲ. ಸಿಬ್ಬಂದಿಗಳಿಗೆ ಆರ್ಥಿಕ ನಷ್ಟವೂ ಕೂಡ ಆಗುತ್ತಿದೆ. ಸರ್ಕಾರದ ನಿರ್ಣಯದ ಗ್ರಾಮ ಸೇವಕ ಮಾತ್ರ ಸರ್ಕಾರದ ನಿರ್ಣಯದ ಕಾರ್ಯಗತಗೊಳಿಸುವ ಮುತ್ತಮಾಗಿ ದುರ್ಲಕ್ಷ ಮಾಡಲಾಗುತ್ತಿದೆ. ಸರ್ಕಾರದ ನಿರ್ಣಯದ ಲಾಭದಿಂದ ಗ್ರಾಮ ಪಂಚಾಯತ ಸಿಬ್ಬಂದಿಗಳಿಗೆ ಏನೂ ಕೂಡ ಬರುತ್ತಿಲ್ಲ, ಅವರು ವಂಚಿತರಾಗಿದ್ದಾರೆ. ವಸೂಲಿ ಹಾಗೂ ಆನ್ಲೈನ್ ಮಾಹಿತಿಯ ಹೆಸರಿನಲ್ಲಿ ಜಿಲ್ಲೆಯಲ್ಲಿಯ ಸಿಬ್ಬಂದಿಗಳ ಮೇಲೆ ಕಳೆದ 10-12 ತಿಂಗಳುಗಳಿಂದ ಪಗಾರ, ಫರಕ್, ಫಂಡ್, ರಜೆ ಈ ರೀತಿಯ ಅನೇಕ ಹಣವನ್ನು ಕೂಡ ನೀಡಲಾಗುತ್ತಿಲ್ಲ. ಇದರಿಂದಾಗಿ ಸಿಬ್ಬಂದಿಗಳ ಕುಟುಂಬದ ಮೇಲೆ ವಿಪರೀತ ಪರಿಣಾಮವಾಗುತ್ತಿದೆ. ಗ್ರಾಮ ಪಂಚಾಯತ ಸಿಬ್ಬಂದಿಗಳ ಅನೇಕ ಬೇಡಿಕೆಯ ಕಡೆಗೆ ಗಮನ ನೀಡಬೇಕೆಂದು ಈ ಅನಿರ್ದಿಷ್ಟ ಉಪೋಷಣೆ ಹಾಗೂ ಧರಣಿ ಆಂದೋಲನೆಯನ್ನು ಕೈಗೊಳ್ಳಲಾದ ಬಗ್ಗೆ ಆಂದೋಲನಕರ್ತರು ತಿಳಿಸಿದ್ದಾರೆ. ಈ ಸಮಯದಲ್ಲಿ ವಿವಿಧ ಘೋಷಣೆಗಳನ್ನು ಕೂಡ ಕೂಗಲಾಗುತ್ತಿತ್ತು. सोलापूर जिल्ह्यातून ग्राम पंचायत कर्मचाऱ्यांनी बेमुदत उपोषण केलं आहे. जिल्ह्यात 1029 ग्राम पंचायत आहेत आणि जवळजवळ 2200-2300 कर्मचारी काम करत आहेत. गावाची गू घाण सुद्धा ग्राम पंचायत कर्मचारी काढतो, पण त्याला सुद्धा हे शासनाला जाग येत नाही की ह्या ग्राम पंचायत कर्मचाऱ्यांना पगार द्यावा. एक टोटल 5,100 प्रमाणे वेतन पगार देतो, पण तीसुद्धा पगार आमचा तटकुंची पगारसुद्धा आम्हाला मिळत नाही. तरी ग्राम पंचायत कर्मचाऱ्यांनी काय खायचं, त्याच्या लेकराबाळांनी काय खायचं, हा विषय एवढा ही झालेला आहे. एवढं तरी सुद्धा आम्ही 10-11 महिने जरा सहन करतो आहे. आता सहन न होईना म्हणून आम्ही आज 6 ऑगस्ट 2018 रोजी उपोषणचा इशारा देऊन या शासनाचं लक्ष आम्ही केंद्रित करावं म्हणून आम्ही आज उपोषण बेमुदत उपोषण केलं आहे. तरी आमच्या जर ही मागण्या मान्य नाही केल्या तरी आम्ही इथनं मेलो तरी पण उठणार नाही, एवढीच आमची शासनाला कळकळीची विनंती आहे.